हाय हेलो एल्लरिगू नमस्कार वेलकम टू पूर्वी व्लॉग्स इवत्तिन वीडियो दल्ली नानु मेणसिनकायी बज्जियन्न माडोदु हेगे अंत तोरिसिकोड्ता इदीनि हागिद्दरे बन्नी माडलु बेकादंत पदार्थगळन्न नोडोण कत्तरिसिद मेणसिनकायी ओंदु टेबल चमचदष्टु बिळि एळ्ळु ओंदु टेबल चमचदष्टु जीरिगे ओंदु चिटिकेयष्टु बेकिंग सोडा ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಖಾರ ರುಚಿಗೆ ಬೇಕಾದಷ್ಟು ಉಪ್ಪು ಮೊದಲನೆಯದಾಗಿ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಸೇರಿಸಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಒಂದು ಟೇಬಲ್ ಚಮಚದಷ್ಟು ಬಿಳಿ ಎಳ್ಳು ಒಂದು ಚಿಟಿಕೆಯಷ್ಟು ಸೋಡಾ ಒಂದು ಟೇಬಲ್ ಚಮಚದಷ್ಟು ಖಾರದ ಪುಡಿ ಇದನ್ನೆಲ್ಲವನ್ನ ಸೇರಿಸಿ ಎಲ್ಲವನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಯಾವುದೇ ರೀತಿಯಾದಂತ ಉಂಡೆ ಆಗದಂತೆ ಹಿಟ್ಟನ್ನ ಕಲಸ್ಕೊಳ್ಳೋಣ ನೋಡಿ ವಿಡಿಯೋದಲ್ಲಿ ತೋರಿಸಿದಾಗ ಸ್ವಲ್ಪ ಸ್ವಲ್ಪ ನೀರನ್ನು ಮಾತ್ರ ಬಳಸಿಕೊಂಡು ಒಂದೇ ಸಲ ನಾವು ಜಾಸ್ತಿ ನೀರು ಯೂಸ್ ಮಾಡಿದ್ರೆ ಎಲ್ಲ ಲಂಪ್ಸ್ ಕಟ್ಕೊಂಡುತ್ತೆ ಉಂಡೆ ಕಟ್ಕೊಂಡು ಬಿಡುತ್ತೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಉಂಡೆಗಳಿಲ್ಲದೆ ಒಂದು ಅದಕ್ಕೆ ಹಿಟ್ಟನ್ನು ಕಲಸಿಕೊಂಡು ನಂತರ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ನಾವು ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಸಿಕೊಳ್ಳೋಣ ನೋಡಿ ನಾವೀಗ ಬೆರಳನ್ನು ಡಿಪ್ ಮಾಡಿದಾಗ ನೋಡಿ ಎಷ್ಟು ನೀಟಾಗಿ ಬೆರಳಿಗೆ ಅದ್ದುಕೊಂಡಿದೆ ಈ ರೀತಿಯಾಗಿ ಬ್ಯಾಟರ್ನ ನಾವು ರೆಡಿ ಮಾಡಿಕೊಂಡ್ರೆ ಇದೇ ರೀತಿ ಮೆಣಸಿನಕಾಯಿಗೆ ಕೂಡ ಅದು ಅಂಟಿಕೊಳ್ಳುತ್ತೆ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ನಾವು ಈ ಬ್ಯಾಟರ್ನಲ್ಲಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಈಗಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೂ ಸಹ ನನ್ನ ಬಜ್ಜಿ ಯಾವ ಥರ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಶೇರ್ ಮಾಡಿ ನೋಡಿ ಇನ್ನೊಂದು ಕಡೆಗೆ ಟಾಸ್ ಮಾಡಿಕೊಂಡೆ ಈಗ ನಾನು ಈ ಕಲರ್ ಬಂದರೆ ಸಾಕು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಕಾಣಿಸ್ತಾ ಇದೆ ಅಲ್ಲ ಲೈಟ್ ರೆಡ್ಡಿಶ್ ಕಲರ್ ಬರ್ತಾ ಇದೆ ಗೋಲ್ಡನ್ ಬ್ರೌನ್ ಕಲರ್ ಸನ್ಶೈನ್ ಕಲರ್ ನೋಡಿ ಈಗ ಇದನ್ನು ಪೇಪರ್ ನ್ಯಾಪ್ಕಿನ್ ಪ್ಲೇಟ್ ಅಥವಾ ನ್ಯೂಸ್ ಪೇಪರ್ ಇರೋ ಪ್ಲೇಟ್ಗೆ ತೆಗೆದುಕೊಳ್ಳೋಣ ನಂತರ ಈಗ ಪೇಪರ್ ನ್ಯಾಪ್ಕಿನ್ ಖಾಲಿಯಾಗಿದೆ ಟಿಶ್ಯೂ ಪೇಪರ್ ಥರದ್ದು ಅದಕ್ಕೆ ನಾನು ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇದ್ದರೆ ಬಳಸ್ಕೊಳ್ಳಿ ಇಲ್ಲಾಂದರೆ ನ್ಯೂಸ್ ಪೇಪರನ್ನು ಯೂಸ್ ಮಾಡಿಕೊಂಡ್ರೆ ಕೂಡ ಖಂಡಿತ ಎಣ್ಣೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗೆಯೇ ಇರೋ ಮೆಣಸಿನಕಾಯಿಯನ್ನೆಲ್ಲ ನಾವು ಬಜ್ಜಿ ರೆಡಿ ಮಾಡಿಕೊಂಡು ನೋಡ್ತಾ ಇದ್ದೇನೆ ತಿನ್ನಬೇಕು ಅನಿಸ್ತಿದ್ರ ಸಕ್ಕದಾಗಿ ಬಂದಿದೆ ಬಜ್ಜಿ ಜಾಸ್ತಿ ಜನ ಮೆಣಸಿನಕಾಯಿ ಬಜ್ಜಿಗೆ ಎಳ್ಳನ್ನು ಸೇರಿಸೋದಿಲ್ಲ ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನೀಗ ಜಾಸ್ತಿ ಎಳ್ಳನ್ನು ಉಪಯೋಗಿಸ್ತೀನಿ ನಾನು ಎಲ್ಲ ಅಡುಗೆಗಳಲ್ಲಿ ಕೂಡ ನೋಡಿ ಮೆಣಸಿನಕಾಯಿ ಬಜ್ಜಿ ರೆಡಿ ಆಗೋಗಿದೆ ನಾವೀಗ ಸರ್ವ್ ಮಾಡ್ಕೊಳ್ಳೋಣ ಈ ಬಜ್ಜಿಯನ್ನು ಈವ್ನಿಂಗ್ ಟೈಮ್ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ಥರ ಬಜ್ಜಿನ ನಂಚ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ